ಹದಿನಾಲ್ಕು ಕ್ಷೇತ್ರಗಳಲ್ಲಿ ಬೆಳಗ್ಗೆಯಿಂದ ಬಿರುಸಿನಿಂದ ಮತದಾನ ನಡೀತಾ ಇದೆ ಪ್ರತಿಯೊಬ್ಬರೂ ಕೂಡ ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ ಈಗ ಮೂರು ಗಂಟೆ ಆಯಿತು ಇದುವರೆಗೂ ನಡೆದಿರುವಂತಹ ಪರ್ಸೆಂಟೇಜ್ ಮತದಾನ ಎಷ್ಟು ಅನ್ನೋದ್ರ ಕುರಿತಾಗಿ ನಾವು ನಿಮಗೆ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀವಿ ಇನ್ನು ಕೇವಲ ಮೂರು ಗಂಟೆಗಳಷ್ಟೇ ಬಾಕಿ ಇರೋದು ಸಂಜೆ ಆರಕ್ಕೆ ಮತದಾನ ಪ್ರಕ್ರಿಯೆಗಳೆಲ್ಲವೂ ಕೂಡ ಕ್ಲೋಸ್ ಆಗುತ್ತೆ ಪ್ರತಿಯೊಬ್ಬರೂ ಕೂಡ ನಿಮ್ಮ ಅಮೂಲ್ಯವಾದಂತಹ ಹಕ್ಕನ್ನ ಚಲಾಯಿಸಿ ಈಗ ಮಧ್ಯಾಹ್ನ ಮೂರು ಗಂಟೆವರೆಗೆ ನಲವತ್ತೆಂಟು ಪಾಯಿಂಟ್ ಎರಡು ಮೂರರಷ್ಟು ವೋಟಿಂಗ್ ನಡೆದಿದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು ಉಡುಪಿ ಚಿಕ್ಕಮಗಳೂರಿನಲ್ಲಿ ನಲವತ್ತ ಆರು ಪರ್ಸೆಂಟೇಜ್ ಮತದಾನ ನಡೆದಿದೆ ಹಾಗೆ ಹಾಸನದಲ್ಲಿ ನಲವತ್ತು ಪಾಯಿಂಟ್ ಒಂಬತ್ತು ಒಂಬತ್ತು ಪರ್ಸೆಂಟೇಜ್ ದಕ್ಷಿಣ ಕನ್ನಡದಲ್ಲಿ ನಲವತ್ತೆಂಟು ಪರ್ಸೆಂಟೇಜ್ ಹಾಗೆ ಚಿತ್ರದುರ್ಗದಲ್ಲಿ ಶೇಕಡ ಮೂವತ್ತ ಒಂಬತ್ತರಷ್ಟು ಮತದಾನ ನಡೆದಿದೆ ಇದುವರೆಗೂ ಇತ್ತ ತುಮಕೂರಿನಲ್ಲಿ ನಲವತ್ತೊಂದು ಪರ್ಸೆಂಟೇಜ್ ಇನ್ನು ಮಂಡ್ಯದಲ್ಲಿ ನಲವತ್ತು ಮೈಸೂರಿನಲ್ಲಿ ನಲವತ್ತೊಂದು ಚಾಮರಾಜನಗರದಲ್ಲಿ ಶೇಕಡ ಮೂವತ್ತೊಂಬತ್ತರಷ್ಟು ಹಾಗೆ ಬೆಂಗಳೂರು ಗ್ರಾಮಾಂತರದಲ್ಲಿ ಶೇಕಡ ಮೂವತ್ತಾರರಷ್ಟು ಇನ್ನು ಉತ್ತರ ಮೂವತ್ತ ಎರಡರಷ್ಟು ಬೆಂಗಳೂರು ಕೇಂದ್ರದಲ್ಲಿ ಕೇವಲ ಮೂವತ್ತರಷ್ಟು ಮಾತ್ರ ಮತದಾನ ನಡೆದಿದೆ ಇನ್ನು ಬೆಂಗಳೂರು ದಕ್ಷಿಣ ಭಾಗದಲ್ಲೂ ಕೂಡ ಮೂವತ್ತೊಂದರಷ್ಟೇ ಮತದಾನ ನಡೆದಿರೋದು ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಮೂವತ್ತ ಒಂಬತ್ತರಷ್ಟು ಮತದಾನ ನಡೆದಿದೆ ಕೋಲಾರದಲ್ಲಿ ಈವರೆಗೆ ಶೇಕಡ ಮೂವತ್ತ ಎಂಟರಷ್ಟು ಮತದಾನ ನಡೆದಿದೆ ಎಸ್ ಎಲ್ಲೂ ಕೂಡ ಐವತ್ತು ಶೇಕಡ ಐವತ್ತರಷ್ಟು ಮತದಾನ ನಡೆದೇ ಇಲ್ಲ ಆಲ್ರೆಡಿ ಮುಕ್ಕಾಲು ದಿನ ಕಳೀತಾ ಬಂತು ಇನ್ನು ಕೇವಲ ಮೂರು ಗಂಟೆಗಳಷ್ಟೇ ಬಾಕಿ ಇರೋದು ಈ ಬಾರಿಯೂ ಕೂಡ ಮತದಾನದ ಪ್ರಮಾಣ ಯಾಕೋ ಇಳಿಕೆ ಆದಂತೆ ಕಾಣ್ತಾ ಇದೆ ಅಂತಲೇ ಹೇಳಬಹುದು ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಮತಗಟ್ಟೆಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಎಸ್ ರಾಜಪ್ಪ ರಾಜ್ಯಾದ್ಯಂತ ಇದುವರೆಗೂ ಎಲ್ಲೂ ಕೂಡ ಐವತ್ತು ಪರ್ಸೆಂಟೇಜ್ ಕೂಡ ಮತದಾನ ದಾಟಿಲ್ಲ ಅನ್ನೋ ಅಪ್ಡೇಟ್ ಸಿಕ್ಕಿರುವಂತದ್ದು ಸದ್ಯ ಮತಗಟ್ಟೆಗಳತ್ತ ಮತದಾರರು ಬರ್ತಾ ಇದ್ದಾರಾ ಯುವ ಮತದಾರರು ಬರ್ತಾ ಇದ್ದಾರಾ ಯಾಕೋ ಈ ಬಾರಿಯೂ ಕೂಡ ಪರ್ಸೆಂಟೇಜ್ ಕಮ್ಮಿ ಆಗುವ ಸಾಧ್ಯತೆ ಇದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀವು ಆಗಲೇ ಉಲ್ಲೇಖ ಮಾಡಿದಂತೆ ಈ ಬಾರಿನೂ ಸಹ ವಿಶೇಷವಾಗಿ ಬೆಂಗಳೂರಿನ ಮೂರು ವಿಧ ಲೋಕಸಭಾ ಕ್ಷೇತ್ರಗಳಲ್ಲಿ ಮತದಾನ ಸಂಪೂರ್ಣವಾಗಿ ಕಡಿಮೆ ಆಗಿದೆ ಕಳೆದ ಬಾರಿನೂ ಸಹ ಸುಮಾರು ಐವತ್ತು ನಾಲ್ಕು ಅಥವಾ ಐವತ್ತೈದು ಪರ್ಸೆಂಟು ಮತದಾನವಾಗಿತ್ತು ಈ ಬಾರಿನೂ ಸಹ ಆ ಮಟ್ಟಕ್ಕೆ ರೀಚ್ ಆಗುತ್ತೆ ಅಂತ ಒಂದು ವಿಶ್ವಾಸವನ್ನು ಚುನಾವಣಾಧಿಕಾರಿಗಳು ವ್ಯಕ್ತಪಡಿಸ್ತಾ ಇದ್ದಾರೆ ವಿಶೇಷ ಅಂದರೆ ಈ ಬಾರಿ ಹೆಚ್ಚಿನ ಮತದಾನ ಆಗಲಿಕ್ಕೆ ಸಾಕಷ್ಟು ಜಾಗೃತಿಯನ್ನು ಮೂಡಿಸುವ ಮೂಲಕ ಯುವಕರು ಅದೇ ರೀತಿ ವಿದ್ಯಾರ್ಥಿಗಳಿರ್ಬೋದು ಮತ್ತು ಅಪಾರ್ಟ್ಮೆಂಟ್ ಇರ್ಬೋದು ಅಥವಾ ಏನು ಉದ್ಯೋಗಿಗಳಿರ್ಬೋದು ಅವ್ರನ್ನೂ ಸಹ ಸಾಕಷ್ಟು ರೀತಿಯಲ್ಲಿ ಚುನಾವಣಾ ಆಯೋಗ ಇರ್ಬೋದು ಮತ್ತು ಬೇರೆ ಬೇರೆ ಏನು ಜನಪ್ರತಿನಿಧಿಗಳಿರ್ಬೋದು ಅದೇ ರೀತಿ ಚಲನಚಿತ್ರ ನಟನಟರಿರ್ಬೋದು ಮತ್ತು ವಿವಿಧ ಸಂಘಟನೆಗಳ ಸೇರ್ ಜೊತೆ ಜೊತೆ ಸೇರಿಕೊಂಡು ಸರ್ಕಾರ ಅಥವಾ ಚುನಾವಣಾ ಆಯೋಗ ಜಾಗೃತಿಯನ್ನು ಮೂಡಿಸುವ ಮೂಲಕ ನಿಮ್ಮ ಹಕ್ಕು ನೀವು ನೀವು ಚ ಮತವನ್ನು ಚಲಾವಣೆ ಮಾಡಿ ಮತ್ತು ಈ ಒಂದು ಚುನಾವಣೆ ಏನಿದೆ ಅದು ಈ ಒಂದು ವರ್ಷದ ಚುನಾವಣೆಯೋ ಚುನಾವಣೆ ಹಬ್ಬ ಅಥವಾ ಪರ್ವ ಅಂತ ಅನ್ನೋದನ್ನು ಘೋಷಣೆ ಮಾಡೋ ಮೂಲಕ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿ ದೇಶವನ್ನು ಸಂಘಟನೆ ಮಾಡುವ ಅಥವಾ ದೇಶವನ್ನು ಕಟ್ಟುವಂಥ ನಿಟ್ಟಿನಲ್ಲಿ ನಿಮ್ಮ ಸಹ ಶ್ರಮದಾನ ಅಥವಾ ನಿಮ್ಮ ಯೋಗದಾನ ಇರಬೇಕು ಅಂತ ಸಂದೇಶವನ್ನು ಸಾರುವಂಥ ಪ್ರಯತ್ನವನ್ನು ಆ ಚುನಾವಣಾ ಆಯೋಗ ಮತ್ತು ವಿವಿಧ ಸಂಘಟನೆಗಳು ಸಹ ಸಾಕಷ್ಟು ಮಾಡಿದ್ರೂ ಸಹ ಅಷ್ಟೇನು ಸಮರ್ಪಕವಾಗಿ ಈ ಬಾರಿಯೂ ಸಹ ಮತದಾನ ಏನು ಆಗಿಲ್ಲ ತಾವು ಉಲ್ಲೇಖ ಮಾಡಿದಂತೆ ಆ ಉಡುಪಿ ಮತ್ತು ಚಿಕ್ಕಮಗಳೂರು ಜಿಲ್ಲೆ ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಶೇಕಡ ಐವತ್ತರಷ್ಟು ಅಂದರೆ ನಲವತ್ತಾರು ಪರ್ಸೆಂಟು ಚಿಕ್ಕಮಗಳೂರು ಉಡುಪಿ ಜಿಲ್ಲೆಯಲ್ಲಿ ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಲವತ್ತೆಂಟು ಪರ್ಸೆಂಟ್ ಮತದಾನವಾಗಿದೆ ಉಳಿದಂತೆ ಬಹುತೇಕ ಅತ್ಯಂತ ಕಡಿಮೆ ಮತದಾನ ಏನಾಗಿದೆ ಅದು ಬೆಂಗಳೂರು ಸೆಂಟ್ರಲ್ಲಾಗಿದೆ ಸುಮಾರು ಮೂವತ್ತು ಪರ್ಸೆಂಟ್ ಮಾತ್ರ ಹೀಗಾಗಿ ಇನ್ನು ಮಧ್ಯಾಹ್ನ ಸುಮಾರು ಹನ್ನೆರಡು ಗಂಟೆ ವೇಳೆಗೆ ಈ ಒಂದು ಏನು ಒಂದು ಗಂಟೆ ಕೋ ವೇಳೆಗೆ ಈ ಒಂದು ಮತದಾನದ ಪರ್ಸೆಂಟೇಜ್ ಪ್ರಕಾರ ಮೂವತ್ತೆಂಟು ಮೂವತ್ತೊಂಬತ್ತು ಪರ್ಸೆಂಟ್ ಆಗಿತ್ತು ಯಥಾ ಪ್ರಕಾರ ಸುಮಾರು ಐವತ್ತು ಪರ್ಸೆಂಟ್ ಕ್ರಾಸ್ ಆಗ್ಬೋದು ಅಂತ ಅಂದ್ಕೊಂಡು ಅಂದ್ಕೊಂಡಿದ್ದರು ಆದರೆ ಆ ಪ್ರಮಾಣ ದಾಟಲಿಲ್ಲ ವಿಶೇಷ ಅಂತಂದರೆ ಇನ್ನು ಈ ಒಂದು ಹದಿನಾಲ್ಕು ವಿಧ ಲೋಕಸಭಾ ಕ್ಷೇತ್ರಗಳಲ್ಲಿ ಬೆಂಗಳೂರು ಮೂರು ವರ್ ಹೊರತುಪಡಿಸಿದಂತೆ ಬಹುತೇಕ ಉಳಿದೆಲ್ಲವೂ ಸಹ ಗ್ರಾಮಾಂತರ ಪ್ರದೇಶಗಳಿಗೆ ಸೇರಿದಂಥ ಜಿಲ್ಲೆಗಳೇ ಆಗಿರ್ಬೋದು ಅಥವಾ ಕ್ಷೇತ್ರಗಳಾದರೂ ಸಹ ಅಲ್ಲಿ ಮತ ಮತದಾನ ಪ್ರಮಾಣ ಒಂದಷ್ಟು ಪ್ರಮಾಣದಲ್ಲಿ ಹೆಚ್ಚಿಗೆ ಕಂಡು ಬಂದರೂ ಸಹ ನಗರ ಪ್ರದೇಶದಲ್ಲಿ ಮತದಾನ ಅಷ್ಟೇನು ಸಮರ್ಪಕವಾಗಿ ಬಂದಿಲ್ಲ ಮಧ್ಯಾಹ್ನ ಮೂರು ಗಂಟೆ ನಂತರ ಅಥವಾ ನಾಲ್ಕು ಗಂಟೆ ನಂತರ ಮತದ ಮತದಾನದ ಪ್ರಮಾಣವನ್ನು ಹೆಚ್ಚಳ ಆಗುವಂಥ ಸಾಧ್ಯತೆ ಇದೆ ಅಂತರದು ಚುನಾವಣಾ ಆಯೋಗದ ವಿಶ್ಲೇಷಣೆ ಆದರೆ ಈ ಈ ಒಂದು ಮತಗಟ್ಟೆಗಳಲ್ಲಿ ಜನ ಜನರನ್ನು ಬರುವಂಥ ಒಂದು ಜನರನ್ನು ಗಮನಿಸಿದ್ದೆ ಅದರಲ್ಲಿ ಮತ ಒಂದು ಏನು ಚಲಾವಣೆ ಪ್ರಮಾಣ ಇನ್ನಷ್ಟು ಕಡಿಮೆ ಆಗ್ಬೋದು ಕಳೆದ ಬಾರಿ ಏನೋ ಒಂದು ಐವತ್ತೈದು ಐವತ್ತಾರು ಪರ್ಸೆಂಟ್ ಆಗಿತ್ತು ಅಷ್ಟು ಅಥವಾ ಅರವತ್ತ ಒಳಗಡೆವಾಗಿ ರೀಚ್ ಆಗ್ಬೋದು ಬೆಂಗಳೂರು ನಗರದಲ್ಲಿ ಅದರ ಗ್ರಾಮಾಂತರ ಪ್ರದೇಶದಲ್ಲಿ ಸುಮಾರು ಅರವತ್ತೆಂಟರಿಂದ ಎಪ್ಪತ್ತು ಎಪ್ಪತ್ತೈದು ಪರ್ಸೆಂಟ್ ತನಕನೂ ಸಹ ಮತದಾನ ಆಗುವಂಥ ಒಂದು ಸಾಧ್ಯತೆ ಇದೆ ಅಂತ ಅನ್ನೋದು ಈಗಿರುವಂಥ ಲಭ್ಯ ಮಾಹಿತಿ ಹೀಗಾಗಿ ಚುನಾವಣಾ ಆಯೋಗ ಇನ್ನೂ ಸಹ ಅದೇ ಅದೇ ರೀತಿ ವಿವಿಧ ಚ ಚಲನಚಿತ್ರ ನಟ ನಟಿಯರು ಇರ್ಬೋದು ಅಥವಾ ನಟ ಅರವೇ ರಮೇಶ್ ಅರವಿಂದ್ ಇರ್ಬೋದು ಅದೇ ರೀತಿ ಕ್ರಿಕೆಟಿಗರಂಥ ರಾಹುಲ್ ದ್ರಾವಿಡ್ ಇರ್ಬೋದು ಇವರೆಲ್ಲರೂ ಸಹ ಹೇಳ್ತಾರಂಥದ್ದು ಯುವಕರು ವಿಶೇಷವಾಗಿ ಮತಗಟ್ಟೆಗಳ ಕಡೆಯಲ್ಲಿ ಯುವಕರು ಜಾಸ್ತಿ ಬರ್ತಾ ಇಲ್ಲ ಯುವಕರು ಬಂದು ಮತವನ್ನು ಚಲಾವಣೆ ಮಾಡಿ ನಿಮ್ಮ ಹಕ್ಕಿನ ಚಲಾವಣೆ ಮಾಡುವ ಮೂಲಕ ಮುಂದಿನ ನಿಮ್ಮ ಸಮಸ್ಯೆಗೆ ಯಾವುದೇ ಸಮಸ್ಯೆ ಆದರೂ ಸಹ ಪ್ರಶ್ನೆ ಮಾಡುವಂಥ ಹಕ್ಕಿರ್ತದೆ ನಾನು ಮತ ಚಲಾವಣೆ ಮಾಡಿ ನಿಮ್ಮನ್ನು ಆಯ್ಕೆ ಮಾಡಿದ್ದೇನೆ ಹೀಗಾಗಿ ನೀವು ನಮ್ಮ ಸಮಸ್ಯೆಗೆ ಸ್ಪಂದಿಸಬೇಕು ಅಂತ ಪ್ರಶ್ನಿಸುವಂಥ ಮತ್ತು ಆ ಅಧಿಕಾರತವಾಗಿ ಯಾವುದನ್ನೇ ಆಗಲಿ ನೀವು ಅದನ್ನು ಏನು ಪ್ರಶ್ನೆ ಮಾಡುವಂಥ ಅಧಿಕಾರ ನಿಮಗೆ ಸಿಗುತ್ತೆ ಅಂತ ಅನ್ನೋದನ್ನು ಸಹ ಏನು ಮತ ಚಲಾವಣೆ ಮಾಡದೆ ಸೌಲಭ್ಯ ಕೇಳುವಂತದ್ದು ಕೇಳುವಂಥದ್ದು ಮೂರ್ಖತನ ಒಂದು ವೇಳೆ ಏನು ಕೇಂದ್ರ ಸರ್ಕಾರ ಅಥವಾ ಚುನಾವಣಾ ಆಯೋಗ ಮುಂದಿನ ದಿನಗಳಲ್ಲಿ ಮತದಾನವನ್ನು ಕಡ್ಡಾಯ ಮಾಡುವಂಥ ಒಂದು ಪ್ರಮೇಯ ಇದರಿಂದ ಉದ್ಭವಿಸುವಂಥ ಒಂದು ಸ್ಥಿತಿನೂ ಸಹ ಮುಂದಿನ ದಿನಗಳಲ್ಲಿ ನಿರ್ಮಾಣ ಮಾಡ್ಬೋದು ಯಾಕಂತಂದರೆ ಯುವಕರು ವಿಶೇಷವಾಗಿ ಅದೇ ರೀತಿ ಯುವಕರಿರ್ಬೋದು ಉದ್ಯೋಗಸ್ಥಿರ್ಬೋದು ಮತ ಚಲಾವಣೆ ಮಾಡಲಿಕ್ಕೆ ನಿರಾಸಕ್ತಿ ವಹಿಸಿದರೆ ಸರ್ಕಾರಗಳನ್ನು ಅಥವಾ ಜನಪ್ರತಿನಿಧಿಗಳನ್ನ ಪ್ರಶ್ನೆ ಪ್ರಶ್ನೆ ಮಾಡುವಂಥ ಯಾವುದೇ ಅಧಿಕ ನೈತಿಕತೆ ಅಧಿಕಾರ ನಿಮಗೆ ಉಳ್ಕೊಳ್ಳೋದಿಲ್ಲ ಹೀಗಾಗಿ ಸರ್ಕಾರ ಜ ಈಗೂ ಸಹ ಜನರು ಮನೆಯಿಂದ ಹೊರಬಂದು ಮಧ್ಯಾಹ್ನದ ನಂತರ ಏನು ಇನ್ನು ನಾಲ್ಕು ಗಂಟೆ ನಂತರ ಬಹುತೇಕ ಬೆಂಗಳೂರಿನ ಒಂದಷ್ಟು ತಂಪಾದ ವಾತಾವರಣ ಇರ್ತದೆ ಆ ಸಂದರ್ಭದಾದ್ರೂ ಮನೆ ಮನೆಯಿಂದ ಹೊರ ಬಂದು ಮತದಾನ ಮಾಡೋ ಮೂಲಕ ನಿಮ್ಮ ಅಭ್ಯರ್ಥಿ ಯಾರಾಗಬೇಕು ಯಾವ ಸರ್ಕಾರಕ್ಕೆ ನೀವು ಬೆಂಬಲವನ್ನು ಕೊಡಬೇಕು ನಿಮ್ಮ ದೇಹೋದ್ದೇಶಗಳೇನು ಮತ್ತು ನಿಮ್ಮ ಉದ್ದೇಶಗಳಿಗೆ ಅವರು ಅವರು ಮ್ಯಾಚಿಂಗ್ ಆಗ್ತಾರ ಅಥವಾ ನಿಮ್ಮ ಆಶಯಗಳನ್ನು ಅವ್ರು ಈಡೇರಿಸುವಂಥ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ನಿಟ್ಟಿನಲ್ಲಿ ಈಗಲಾದರೂ ಸಹ ಕಾರ್ಯಪ್ರವರ್ತರಾಗಬೇಕು ಒಂದು ವೇಳೆ ನಿಮ್ಗೆ ಇಷ್ಟದಿಂದ ಇಲ್ಲದಿದ್ದಲ್ಲಿ ಅಭ್ಯರ್ಥಿ ಯಾರು ಸಹ ಸಮರ್ಥರಲ್ಲ ಅಥವಾ ಈ ವ್ಯವಸ್ಥೆ ಭ್ರಷ್ಟವಾಗಿದೆ ಅದರಲ್ಲಿ ನಿಮಗೆ ನೋಟಾ ಚಲಾವಣೆ ಮಾಡಲಿಕ್ಕಾದರೂ ಸಹ ನಿಮ್ಗೆ ಅವಕಾಶ ಇದೆ ಹೀಗಾಗಿ ಇನ್ನಾದರೂ ಮತಗಟ್ಟೆಗಳ ಕಡೆ ಧಾವಿಸಿ ಹೆಚ್ಚಿನ ಪ್ರಮಾಣದಲ್ಲಿ ಮತ ಚಲಾವಣೆ ಮಾಡೋ ಮೂಲಕ ಈ ಒಂದು ಸರ್ಕಾರ ಅಥವಾ ಏನು ಒಂದು ದೇಶವನ್ನು ಸಂಘಟಿಸುವ ಅಥವಾ ದೇಶವನ್ನು ಕಟ್ಟುವ ನಿಟ್ಟಿನಲ್ಲಿ ನೀವು ಸಹ ಭಾಗಿಯಾಗಿ ಅಂತ ಅನ್ನೋದು ಜೀಕರಣ ನ್ಯೂಸ್ ನ ಕಳಕಳಿಯಾಗಿದೆ ಮಾಹಿತಿಗಾಗಿ ಸೊ ಕಾದು ನೋಡೋಣ ಇನ್ನೂ ಮೂರು ಗಂಟೆಗಳ ಕಾಲ ಸಮಯಾವಕಾಶ ಇದೆ ಸೊ ಈಗ ಮೂರು ಗಂಟೆ ಮೇಲೆ ಸ್ವಲ್ಪ ಬಿಸಿಲಿನ ತಾಪ ಕಡಿಮೆ ಆಗಿರೋದ್ರಿಂದ ಸೊ ಇನ್ನಾದರೂ ಯುವ ಮತದಾರರಿರಬಹುದು ಹಾಗೆ ಉಳಿದ ಮತದಾರರು ಮನೆಯಿಂದ ಹೊರಗಡೆ ಬಂದು ತಮ್ಮ ಹಕ್ಕನ್ನು ಚಲಾಯಿಸ್ತಾರ ಇಲ್ವಾ ಅನ್ನೋದರ ಕುರಿತಾಗಿ ಯಾಕಂದರೆ ಈ ಬಾರಿ ವಿಶೇಷವಾಗಿ ಚುನಾವಣಾ ಆಯೋಗ ಕೂಡ ಮತದಾನದ ಕುರಿತಾಗಿ ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸ್ತು ಅಂತಲೇ ಹೇಳಬಹುದು ಮತ್ತೊಂದು ಕಡೆ ಪಕ್ಷಗಳು ಕೂಡ ಮತದಾನದ ಕುರಿತಾಗಿ ಜಾಗೃತಿ ಮೂಡಿಸಿದ್ವು ಇತ್ತ ಚಿತ್ರರಂಗದ ನಟ ನಟಿಯರೆಲ್ಲರೂ ಕೂಡ ಜಾಗೃತಿಯನ್ನ ಮೂಡಿಸಿದ್ರು ಹೀಗಾಗಿ ಎಲ್ಲ ಒಂದ್ ಕಡೆ ಕಳೆದ ಬಾರಿಗಿಂತ ಈ ಬಾರಿ ಪರ್ಸೆಂಟೇಜ್ ಹೆಚ್ಚಾಗುವ ಸಾಧ್ಯತೆ ಇತ್ತು ಅಂತ ಕಂಡು ಬರ್ತಾ ಇತ್ತು ಬಟ್ ಯಾಕೋ ಈಗಿನ ಅಪ್ಡೇಟ್ ಪ್ರಕಾರ ಮೂರು ಗಂಟೆ ಆದ್ರೂ ಕೂಡ ಎಲ್ಲೂ ಐವತ್ತು ಪರ್ಸೆಂಟ್ ಪರ್ಸೆಂಟೇಜ್ ದಾಟದೇ ಇರೋದನ್ನ ನೋಡಿದ್ರೆ ಯಾಕೋ ಕಳೆದ ಬಾರಿಗೆ ಹೋಲಿಕೆ ಮಾಡ್ಕೊಂಡ್ರೆ ಈ ಬಾರಿಯೇ ಅತ್ಯಂತ ಕಡಿಮೆ ಪರ್ಸೆಂಟೇಜ್ ಆಗಿಬಿಡುತ್ತಾ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು ಬಟ್ ನೋಡಬೇಕು ಇನ್ನು ಮೂರು ಗಂಟೆಗಳ ಕಾಲ ಸಮಯಾವಕಾಶ ಇರೋದ್ರಿಂದ ಈಗ ಕೊಂಚ ಬಿಸಿಲಿನ ತಾಪ ಕಡಿಮೆ ಆಗಿರೋದ್ರಿಂದ ಮತದಾರರು ಮತಗಟ್ಟೆಗಳತ್ತ ಬಂದು ತಮ್ಮ ಹಕ್ಕನ್ನ ಚಲಾಯಿಸಬಹುದು ಅಂತಾನೆ ಹೇಳಬಹುದು ಆರು ಗಂಟೆ ಅಷ್ಟರಲ್ಲಿ ಎಲ್ಲೆಲ್ಲಿ ಎಷ್ಟೆಷ್ಟು ಪರ್ಸೆಂಟೇಜ್ ನಡೆದಿದೆ ಅನ್ನೋದರ ಕುರಿತಾಗಿ ನಿರಂತರವಾಗಿ ನಿಮ್ಮ ಜಿ ಕನ್ನಡ ನ್ಯೂಸ್ ನಿಮಗೆ ಸುದ್ದಿಯನ್ನ ಬಿತ್ತರಿಸ್ತಾ ಇರುತ್ತೆ ನಿಮ್ಮ ಜಿ ಕನ್ನಡ ನ್ಯೂಸ್ ಮನವಿ ಕೂಡ ಇಷ್ಟೇ ನಿಮ್ಮ ಅಮೂಲ್ಯವಾದಂತಹ ಮತವನ್ನ ದಯವಿಟ್ಟು ಹೋಗಿ ಮತಗಟ್ಟೆಯಲ್ಲಿ ಮತವನ್ನ ಹಾಕಿ ಇವತ್ತು ಮತವನ್ನ ಹಾಕಿದ್ರೆ ಮಾತ್ರ ನಾಳೆ ನಾವು ಪ್ರಶ್ನೆಯನ್ನ ಮಾಡುವಂತಹ ಅಧಿಕಾರಿ ಕಾರವನ್ನ ಪಡೆದುಕೊಳ್ತೇವೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ